राहत लुक्स लाए हैं जबरदस्त ऑफर जिसको सुनकर आप खुशी से झूम उठेंगे। बाय वन गेट वन फ्री ड्रेस की कीमत सिर्फ 300 रुपए से शुरू है। राहत लुक्स अनून खिला रायचूर, ऊंचे लोगों की ऊंची पसंद, पिस्ता पैराडाइज, अतिथि होटल के करीब, आईबी रोड। नाजरीन अदब टीम में आप तमाम का खैर मकदम है। लिम्सिगुर शहर में मुख्तलिफ मजाहब के 101 शादियों की इज्तिमाई तकरीब का इनेकाद अमल में लाया जा रहा है। ये तकरीब 26 मई 2022 को मुनाकिद की जाएगी। इस तकरीब में तकरीबन 101 जोड़ियाँ रिश्ते इतवाज से मुंसलिक हो जाएंगी। ये प्रोग्राम दरअसल करनाडु विजय सेना की जानिब से मुनाकिद किया जा रहा है, जो कि लिम्सिगुर शहर के गवर्नमेंट पीयू कॉलेज ग्राउंड में मुनाकिद किया जाएगा। इस प्रोग्राम में टुमकुर मठ के शिव कुमार स्वामी जी के अलावा दीगर स्वामी जी भी शिरकत करेंगे और दीगर मौजूद मेहमान में डॉक्टर मोहम्मद अली बाबू के अलावा और दीगर मेहमान भी इसमें शिरकत करेंगे। इस सिलसिले में शिवपुत्रा गांधार ने एक प्रेस कॉन्फ्रेंस करते हुए ये इतला दी और दीगर मेहमानों में दीपक के अलावा चंद्रशेखर नायक और दीगर मेहमान भी इसमें शिरकत करेंगे। डॉक्टर मोहम्मद अली बाबू अभिमानी गला संघा के जिला सदर जावेद खान ने इस मौके पर इस कार्य खैर के लिए मुबारकबाद पेश की है। राज्य समिति वत 26 5 2022 ನಡೆಯುವಂಥ ಸಾಮೂಹಿಕ ಉಚಿತ ಸಾಮೂಹಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಇವತ್ತು ಸುದ್ದಿಗೋಷ್ಠಿಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಚಾರ ಸಂಘಟನೆ ಈಗಾಗಲೇ ಆರಂಭವಾಗಿ ಸುಮಾರು 1.5 ವರ್ಷ ಈ ಕರೋನಾದಂಥ ಮಹಾಮಾರಿ ಮಧ್ಯೆ ಸಂಘಟನೆ ಆರಂಭಗೊಂಡಿದ್ದು ತಮ್ಮೆಲ್ಲರ ಗೊತ್ತಿರೋ ವಿಚಾರ. ಹಾಗಾಗಿ ನಾಲ್ಕು ವಿಭಾಗ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕನ್ನುವಂಥ ಚಿಂತನೆ ಇಟ್ಕೊಂಡು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಚ್ ದೀಪಕ್ಕನ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮ, ಬೆಳಗಾವಿ ಕಿತ್ತೂರು ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಕಾರ್ಯಕ್ರಮ, ಮೈಸೂರು ವಿಭಾಗದಲ್ಲಿ ಅನ್ನ ಜಯಂತಿ ಕಾರ್ಯಕ್ರಮ, ಬೆಂಗಳೂರು ವಿಭಾಗದಲ್ಲಿ ಕಾರ್ಮಿಕ ಘಟಕ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಮಿಕ ಕಾರ್ಯಕ್ರಮ ಅನ್ನ ಜಯಂತಿ ಈಗಾಗಲೇ ರಾಜ್ಯದಲ್ಲಿದೆ. ಮೂರನೇ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ವಿಶೇಷವಾಗಿ ಲಿಕ್ಸೂರು ತಾಲೂಕಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ರಾಜ್ಯದಲ್ಲಿ ಕಲ್ಯಾಣ ಕಾರ್ಯಕ್ರಮ ಮುಖಾಂತರ ಒಂದು ದೊಡ್ಡ ಮಟ್ಟದ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ರಾಜ್ಯಾಧ್ಯಕ್ಷರು ಈ ಅವಕಾಶವನ್ನು ನಂಬಿಕೊಟ್ಟಿರ್ತಕ್ಕಂಥದ್ದು ಸದೈವಂತ ನಾವು ಭಾವಿಸಿಕೊಂಡಿದ್ದೀವಿ. ಅದರ ಪ್ರಯುಕ್ತ ಇವತ್ತು ವಿಜಯ ಸೇನೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ಕೊರೋನಾ ಎಂಬ ಮಹಾಮಾರಿಯಿಂದ ಸುಮಾರು 2 ವರ್ಷಗಳಿಂದ ತತ್ತರಿಸಿರುವುದು ಕೇವಲ ರಾಜ್ಯ ದೇಶ ಮಾತ್ರ ಅಲ್ಲ, ಇವತ್ತು ಸಾಮಾನ್ಯ ವ್ಯಕ್ತಿಗಳಿಗೆ ಇವತ್ತು ಅದು ಬರಸಡಿಲು ಪಡೆದಂತ ಅಕ್ಷರ ಸತ್ಯವಾಗುತ್ತಿರುವಂತಹ ವಿಚಾರ. ಆ ಒಂದು ವಿಚಾರದಿಂದ ಬಡವರಿಗೆ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನುವಂತ ಇಟ್ಕೊಂಡು ದೆಸೆಯಲ್ಲಿ ರಾಜ್ಯಾಧ್ಯಕ್ಷರು ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕಂದ್ರೆ ಇವತ್ತು ಒಂದು ಸಾಮಾನ್ಯ ಬಡ ಮಕ್ಕಳು ಮದುವೆ ಮಾಡಬೇಕಂದ್ರೆ ಏನಿಲ್ಲ ಅನ್ನೋದು 3-4 ಲಕ್ಷ ರೂಪಾಯಿ ಖರ್ಚಾಗುವಂಥ ನಿರ್ಮಾಣಗಳಲ್ಲಿ ಆ ಒಂದು ಕಡಿವಾಣ ಹಾಕಿ ಒಂದು ಸಾಮೂಹಿಕ ಉಚಿತ ಸರಳ ರೀತಿಯ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಹಮ್ಮಿಕೊಂಡು ಸುಮಾರು 100 ಕುಟುಂಬಗಳಿಗೆ ಆಶ್ರಯ ಆಗುತ್ತಿರುವಂತಹ ಚಿಂತನೆ ಇಟ್ಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ಹೇಳುತ್ತಿರುವ ವಿಚಾರ ಏನಂತಂದ್ರೆ 26 5 2022 ಗುರುವಾರದಂದು ಲಿಂಗಸೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ತುಮಕೂರು ಇವರ ದಿವ್ಯ ಸಾನ್ನಿಧ್ಯ ಹಾಗೂ ಕೊಪ್ಪಳ ಗವಿಸಿದ್ದೇಶ್ವರ ಆಕ್ಚುಲಿ ನಮ್ಮ ಪತ್ರಿಕೆಗಳಲ್ಲಿ ಮೆನ್ಷನ್ ಮಾಡಿದೆ, ಯಾಕೆ ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರ ಬದಿಯಲ್ಲಿ ನನ್ನ ಆರೋಗ್ಯ ಸುಧಾರಣೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಹೆಸರನ್ನು ನೋಂದಾಯಿಸಬೇಡಿ ಅದರಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಬರುವಂತ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಧುರೀಣರು, ರಾಜಕೀಯ ನಾಯಕರು, ಉದ್ಯಮಿಗಳು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಯಿಂದ